ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ। ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ತಿಳ್ಕೊಳ್ಳೋಣ। ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ। ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ। ಶ್ರೀಕೃಷ್ಣ ಅಷ್ಟಕಂನಲ್ಲಿ ಹೇಳಿರೋ ಹಾಗೆ ವಸುದೇವ ಸುತಂ ದೇವಂ, ಕಂಸ ಚಾನೂರ ಮರ್ದನಂ, ದೇವಕಿ ಪರಮಾನಂದಂ, ಕೃಷ್ಣಂ ವಂದೇ ಜಗದ್ಗುರು। ಪವಿತ್ರ ಶ್ರಾವಣ ಮಾಸದಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತನೂ ಆಚರಿಸ್ತೀವಿ। ಕೃಷ್ಣನನ್ನು ಮನಸ್ಸಿಟ್ಟು ಅಲಂಕರಿಸಿ ಕೃಷ್ಣನಿಗೆ ಇಷ್ಟವಾದ ಖಾದ್ಯಗಳನ್ನು, ಪ್ರಸಾದಗಳನ್ನು, ಬೆಣ್ಣೆಯನ್ನು ಇಟ್ಟು ಪೂಜಿಸುತ್ತೇವೆ। ನಮ್ಮ ಮನೆಯಲ್ಲಿ ನಾವು ಬಹಳಷ್ಟು ಕರಿದು ತಿಂಡಿಗಳನ್ನು ಮಾಡ್ತೀವಿ। ಚಕ್ಲಿ, ಕೋಡ್ಬಳೆ, ಖಾರ ಸೇವೆ, ಶಂಕರಪೋಳಿ, ಹಲವಾರು ಸಿಹಿ ತಿನಿಸುಗಳು, ಕೊಬ್ಬರಿ ಮಿಠಾಯಿ, ರವೆ ಉಂಡೆ, ಅವಲಕ್ಕಿ ಇವನ್ನೆಲ್ಲ ಇಟ್ಟು ನೈವೇದ್ಯ ಮಾಡ್ತೀವಿ। ಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕಿ ತೂಗೋದು ಒಂದು ವಾಡಿಕೆ ಇದೆ। ಕೃಷ್ಣನ ಪಾದಗಳ ರಂಗೋಲಿಗಳನ್ನು ಹಾಕ್ತೀವಿ, ಗೋವುಗಳಿಗೆ ಪೂಜೆಗಳನ್ನು ಮಾಡ್ತೀವಿ, ನವಿಲುಗರಿಗಳಿಂದ ಕೃಷ್ಣನನ್ನು ಅಲಂಕರಿಸ್ತೀವಿ। ಪುಟ್ಟ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷಗಳನ್ನು ಹಾಕಿ ಚಿತ್ರಪಟಗಳನ್ನು ತೆಗೆಸೋದು ಒಂದು ಹವ್ಯಾಸ ಇದೆ। ಶ್ರೀ ವಿಷ್ಣುವಿನ 8ನೇ ಅವತಾರ ಭಗವಂತ ಶ್ರೀಕೃಷ್ಣ ಶ್ರಾವಣ ಮಾಸದಲ್ಲಿ ಬರುವ ಶ್ರೀಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣನು ಹುಟ್ಟಿದನು। ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಕೃಷ್ಣನು ಕಾರಾಗೃಹದಲ್ಲಿ ಜನಿಸಿದರು। ಕೃಷ್ಣನನ್ನು ಸಹೋದರ ಮಾವ ಕಂಸ ಕೊಲ್ಲುತ್ತಾನೆ ಎಂಬ ಭಯದಿಂದ ತಂದೆ ವಸುದೇವನು ಗೋಕುಲಕ್ಕೆ ತಂದು ಬಿಡುತ್ತಾನೆ। ಹೀಗಾಗಿ ದೇವಕಿ ಕೃಷ್ಣನ ಹೆತ್ತ ತಾಯಿಯಾದರೆ ಯಶೋದೆ ಸಾಕುತಾಯಿ। ಮಗುವನ್ನು ಯಶೋದೆಗೆ ನೀಡಲು ದೇವತೆಗಳೇ ವಸುದೇವನಿಗೆ ಮಾರ್ಗದರ್ಶನ ನೀಡಿದ್ದಾರೆ ಎಂದು ಉಲ್ಲೇಖವಿದೆ। ವರ್ಷಗಳ ನಂತರ ಶ್ರೀಕೃಷ್ಣನು ಕಂಸನನ್ನು ಕೊಂದು ಮಥುರಾ ಸಾಮ್ರಾಜ್ಯವನ್ನು ತನ್ನ ಕ್ರೌರ್ಯದ ಸಂಕೋಲೆಗಳಿಂದ ಮುಕ್ತಗೊಳಿಸಿದರು। ಹೀಗಾಗಿ ಇವರ ಜನನ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ। ನಿಮಗೆ ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।